ಹೋದಾಗ 180 ರೂಪಾಯಿ ಇತ್ತು. ಬಿ ಜೆ ಪಿ ಹೋದಾಗ, ಕಾಂಗ್ರೆಸ್ ಹೋದಾಗ ಡಬಲ್ ಡಬಲ್ ರೇಟ್ ಏರ್ತಾರೆ. ಬಡ್ರು ದುಡ್ಕೊಂಡ್ರೆ ಏನ್ ಮಾಡ್ಬೇಕ್ರಿ? ಬಿಜೆಪಿನ ಬರ್ಬೇಕು, ಅದ್ರಲಿಂದ ನಮ್ಗೆ ಎಲ್ಲಾ ಕಡೆ ಚಲೋ ಅದ, ಸುರಕ್ಷಿತ ಅದ. ಬಿಜೆಪಿನ ಬರ್ಬೇಕು, ನಾವು ಯಾವಾಗ್ಲೂ ಅದೇ ಅದಕ್ಕೆ ಹೋಟ. ಗ್ಯಾರಂಟಿಂದ ಯಾರಿಗೆ ಅನುಕೂಲ ಇಲ್ಲ, ನಾವು ಹಾಕೋದು ಬಿಜೆಪಿಗೆ, ಮೋದಿ ಸರ್ಕಾರ ಆಗತ್ತೆ. ಹೂವ ಹೂವ ಕಮಲ ಬಂದ್ರೆ ಸ್ವಲ್ಪ ಏನಾರ ರೋಡ್ ಮಾಡ್ತಾರ, ಜನರಿಗೆ ಇದು ಮಾಡ್ತಾರ. ಗ್ಯಾಸ್ ಫ್ರೀ ಕೊಟ್ರು, ಗ್ಯಾಸ್ ಯಾರು ಕೊಟ್ರು? ಫ್ರೀ ಕೊಟ್ರು ಹೆಣ್ಮಕ್ಳಿಗೆ, ಗ್ಯಾಸ್ ಫ್ರೀ ಕೊಟ್ರು ಅವರು. ಕಾಂಗ್ರೆಸ್ ಏನ್ ಕೊಟ್ರು? ಅಂಗವಿಕಲರಿಗೆ ಒಂದು ಮೋದಿ ಸರ್ಕಾರ ಕೊಡಕ್ ಉಂಟಿತ್ತು, ಇವ್ರು ಕಟ್ ಮಾಡಿ ಮಹಿಳೆಯರಿಗೆ ಕೊಡಕ್ ಉಂಟಾರ. ಬೇಕಾದ್ರೆ ನಮ್ಮ ಅಕೌಂಟ್ ಚೆಕ್ ಮಾಡ್ರಿ, ನಮ್ಗ ಅವು ಬಂದಿಲ್ಲ. ಅಲ್ಲ, ಈ ಸರಿ ಗೆದ್ರೆ 1 ಲಕ್ಷ ಹಾಕ್ತೀನಿ ಅಂತಿದಾರಲ್ಲ, ಅದು ಅವ್ರಿಗೆ ಇಲ್ಲ, ನಮಗ್ ಬೇಡ. 2000 ತಗೊಂತಾರ ತಗೊಂತಾರ, ತಿಂತಾರ ತಿಂತಾರ ಅನ್ನೋದಾಗಿತ್ತು ಬಿಡಯ್ಯವಾದಿ ಅವರು. 4 ಸರಿ ಗುಜರಾತ್ ಮುಖ್ಯಮಂತ್ರಿ ಆಗಿ ಪ್ರಧಾನಿ ಬಂದಾರ ಅವರು, ಇವ್ರ ಗತಿ ಡೈರೆಕ್ಟ್ ಹೋಗಿ ಪ್ರಧಾನಿ ಕುರ್ಚಿ ಕುಂದ್ರತಿ ಅಂತ ನಿಂತಲ್ಲ. ಇವ್ರು ಕಾಂಗ್ರೆಸ್ ನವರು 10 ಕೆಜಿ ಅಂತೇಳಿ ಪ್ರಚಾರ ಮಾಡಿದ್ರು, 1 ಕೆಜಿನು ಕೊಡ್ಲಿಲ್ಲ. ಈ ಬಾರಿ ಬಾಗಲಕೋಟೆಯಲ್ಲಿ ಯಾರು ಗೆಲ್ಬಹುದು ಅನ್ಸುತ್ತೆ ನಿಮ್ಗೆ? ಗದ್ದೇಗೌಡ. ಏನ್ ಕಾರಣ ಸರ್? ನರೇಂದ್ರ ಮೋದಿ ಅಧಿಕಾರ. ಗದ್ದೇಗೌಡ ಏನ್ ಕಾರಣ? ಅವ್ರು ಚಲೋ ಕೆಲಸ ಮಾಡ್ರಿ. ನಮ್ಮ ಮೋದಿನ ಸಹಾಯ ಮಾಡ್ಯಾನ್ರಿ, ಅವನ್ನ ಬರ್ತಾನೆ. ಸಿದ್ದರಾಮಯ್ಯ ಮಾಡಿಲ್ಲ, ಒಬ್ಬೊಬ್ಬರಿ ಪಗಾರ ಬರಲ್ರಿ ಅದು. ಹಂಗಾಗಿ ನಾವು ಮೋದಿನ ಬರ್ಲಿ ಬೇಸಿತ್ತಿನ. 2000 ತಗೊಂತಾರ ತಗೊಂತಾರ, ತಿಂತಾರ ತಿಂತಾರ ಅನ್ನೋದಾಗಿತ್ತು ಬಿಡಯ್ಯವ. ಚಂದ ಇರ್ಲಿ, ಏನೋ ನಮಗಟ್ ಮನಿ ಮಾರು ಹಾಕ್ಲಿ ಅಂತ ಇಷ್ಟ ಅಂತೀವಿ, ಏನು ಮಾಡ್ಲಿಲ್ಲ ಅಲ್ಲಿ. ಇವ್ರು ಕೇಂದ್ರ ಸರ್ಕಾರದಿಂದ ನರೇಂದ್ರ ಮೋದಿ ಅವರು ಕಿಸಾನ್ ಕಿಸಾನ್ ಅಂತ ಒಂದು ಯೋಜನೆ ತಗೊಂಬಂದ್ರು. 1 ವರ್ಷಕ್ಕೆ 1000 ರೂಪಾಯಿ ರೈತರಿಗೆ ನಾವು ಕೊಡಬೇಕು. ಯಾಕಂದ್ರೆ ಅವ್ರ ಹೊಲದಲ್ಲಿ ಏನೋ ಬೀಜ ಗೊಬ್ಬರಗಳನ್ನ ಅವರು ತಮ್ಮ ತಮ್ಮ ಬಡ ಕುಟುಂಬದಲ್ಲಿ ಅವ್ರು ಹಂಚ್ಕೋಬೇಕಂತಂದು. ಇದೇ ಸಿದ್ದರಾಮಯ್ಯ ಸರ್ಕಾರದವರು ಯಡಿಯೂರಪ್ಪವರಿಗೆ ಅದನ್ನು ಒತ್ತಾಯ ಮಾಡಿ, ಇವ್ರು ಸರ್ಕಾರ ಬಂದ ಮೇಲೆ 4000 ರೂಪಾಯಿ ಬಂದ್ ಮಾಡಿ 6000 ರೂಪಾಯಿ ತರುವಂತ ಸರ್ಕಾರ ಮಾಡಿದ್ರು. ಇದು ಮೆಜಾರಿಟಿ ಬಿ ಜೆ ಪಿ ಐತ್ ಬಿಡು. ಬಿ ಜೆ ಪಿ ಬರ್ತ ಮೇಡಮ್. ಏನ್ ಕಾರಣ? ಅವ್ರೆಲ್ಲ ವರ್ಕರ್ ಅದ್ರೆ ಬಿ ಜೆ ಪಿ ಅಲ್ಲಿ ಮೇಲ್ ಕೇಂದ್ರದಲ್ಲಿ ಚೆನ್ನಾಗಿದೆ. ರಾಜ್ಯದಾಗ ಯಾವ್ದಾದ್ರು ಬರಲಿ, ಮೇಲ್ ಮಾತ್ರ ಮೋದಿ ಸರ್ಕಾರನೇ ಬರುತ್ತೆ ಸರ್ಕಾರನೇ ಬರುತ್ತೆ ಅನ್ಸುತ್ತೆ ಮೇಡಮ್. ಅವ್ರು ಇಲ್ಲಿ ಮಾತ್ರ ಬಿಜೆಪಿನ ಲೀಡ್ ಆಗುತ್ತೆ ರೀ, ನಮ್ಮ ಸ್ಟೇಟ್ ಒಳಗೆ ಅದೆಲ್ಲ ಚಲೋ ಐತೆ. ಬಿಜೆಪಿ ಕೇಂದ್ರ ಒಳಗೂ ಬಿಜೆಪಿನ ಬರ್ತಾ ಮತ್ತೆ ಮೋದಿ ಅವರೇ ಪ್ರಧಾನಿ. ಏನ್ ಕೆಲಸಗಳು ಇಷ್ಟ ಆಗ್ತವೆ ಮೋದಿಜಿ ಅವ್ರು ಮಾಡ್ತಾರೆ? ಅವ್ರಲ್ಲಿ ದೇಶಾಭಿಮಾನ ಮೇಡಮ್ ಎಕ್ಸ್ಪೆಷಲಿ. ಮತ್ತೆ ಅದರಿಂದ ಈಗ ನಮ್ದು ಇಂಡಿಯನ್ ಆರ್ಮಿ ಆಗಿರೋದು ಸ್ಟ್ಯಾಂಡರ್ಡ್ ಮಾಡ್ತಿದ್ದಾರೆ ಪ್ರತಿಯೊಂದು. ಈಗ ಮುದ್ರಾ ಯೋಜನೆ ಆಯಿತು, ಪಿ ಎಂ ವಿಜಿಪಿ ಯೋಜನೆ ಆಯಿತು, ಯುವಕರಿಗೆಲ್ಲ ಅವೆಲ್ಲ ಸವಲತ್ತುಗಳು ಸಿಗ್ತಿದ್ದಾವೆ. ಇದಕ್ಕಿಂತ ಮುಂಚೆ ಈ ರೀತಿ ಯಾವುದೇ ರೀತಿ ಸವಲತ್ತುಗಳು ಇದ್ದಿದ್ದಿಲ್ಲ. ಯಾಕಂದ್ರೆ ನಮ್ಮ ಕಾಲ ಮೇಲೆ ನಾವೊಂದು ಸ್ವಂತ ಉದ್ಯೋಗ ಮಾಡೋಕೆ ಒಂದು ಅವಕಾಶ ಕೊಡ್ತಿದ್ದಾರೆ. 700 ರೂಪಾಯಿ ಅಕ್ಕಿ ರೇಟ್ ಆಗೈತೆ, ಇವ್ಕ ಏನು ಎಣ್ಣೆ ರೇಟ್ ಏಟ್ ಆಗೈತೆ ರೀ, ಕಂಡಪಡಿ ಎಣ್ಣೆ ರೇಟ್ ಆಗೈತೆ. ಬಡ್ರು ಬಡ್ರು ದುಡ್ಕೊತಿದ್ರೆ ಏನು ಮಾಡ್ಬೇಕು? ಇವರೆಲ್ಲ ಹಿಂಗೆ ಹೇಳ್ಕೊಂತ ಅವ್ರೇನು 2000 ರೂಪಾಯಿ ಕೊಟ್ಟಿದ್ರು ರೂಪಾಯಿಲ್ಲ, ನಮ್ಗೆ ಕೊಟ್ಟರು ನಮ್ಗೆ ಬಾರಿಸ್ಬಿಟ್ರೆ ಅವ್ರು ಕಾಂಗ್ರೆಸ್ ಅವರು. 90 ನಮ್ಗೆ ಬಾರಿಸ್ಬಿಟ್ರೆ ಅವರು. ತೊಗರಿ ಬೇಳೆ 720 ರೂಪಾಯಿ ಆಗೈತೆ ರೀ. ಕಾಂಗ್ರೆಸ್ ಇದು ಬಿ ಜೆ ಪಿ ಇದ್ದಾಗ 180 ರೂಪಾಯಿ ಇತ್ತು, ಬಿ ಜೆ ಪಿ ಹೋದಾಗ. ಕಾಂಗ್ರೆಸ್ ಹೋದಾಗ ಡಬಲ್ ಡಬಲ್ ರೇಟ್ ಏರ್ತಾರೆ. ಬಡವ್ರು ದುಡ್ಕೊಂಡ್ರೆ ಏನು ಮಾಡೋಕ್ರಿ? ಏನು ಬಡವ್ರು ದುಡ್ಕೊಂಡು ತಿಂತೀವಿ, ಹೆಚ್ಚು ಹೆಚ್ಚಿಗೆ ರೇಟ್ ಮಾಡೋದು ಏನು ಮಾಡೋಕೆ? ನಾವು ಉಲ್ಪದನಕ್ಕೆ ಮೋದಿನೇ ಗೆಲ್ತಾರೆ, ಎಲ್ಲ ಕಡೆ ಮೋದಿನೇ ನಿಂತ್ಕೊಂಡಿದ್ದಾರೆ ಅಂತ ನಾವು ಅಂದ್ಕೊಂಡು ವೋಟ್ ಮಾಡ್ತಾ ಇದ್ವಿ. ಓಕೆ, ಸೊ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇದೆ ಈಗ ಮೋದಿ ಅವ್ರು ಬಂದರೆ ಏನೆಲ್ಲ ಅಭಿವೃದ್ಧಿಗಳಾಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಈ ಸಾಕಷ್ಟು ಅಭಿವೃದ್ಧಿ ಕಾಣ್ತಾ ಇದ್ದೀವಲ್ರಿ ನಾವು ಈಗ ಅಲ್ಲಿ. ಅಭಿವೃದ್ಧಿ ಕಂಡ ಅಭಿವೃದ್ಧಿಗೋಸ್ಕರ ನಾವು ವೋಟ್ ಮಾಡ್ತಾ ಇರೋದು. ಇಷ್ಟೆಲ್ಲ ಯುವಕರೆಲ್ಲ ವೋಟ್ ಮಾಡ್ತಾರೆ ಅಂದ್ರೆ ಸುಮ್ಮನೆ ವೋಟ್ ಮಾಡೋದಲ್ಲ, ನಮಗೆ ಮೊದಲು ದೇಶ ಮುಖ್ಯ, ದೇಶದ ಅಭಿಮಾನ ಮೇಲೆ ನಾವು ವೋಟ್ ಮಾಡ್ತಾ ಇರೋದು. ರೈತರು ಬಿಜೆಪಿ ಸರ್ಕಾರ 1000 ರೂಪಾಯಿ ಬರ್ತಿತ್ರಿ, 1000 ರೂಪಾಯಿ ಕಟ್ ಮಾಡಿದ್ರಿ ಸಿದ್ದರಾಮಯ್ಯ ಬರ್ರಿ. ಈಗ ಮೋದಿ ಅವ್ರು 1000 ರೂಪಾಯಿ ಬರಾದಿದ್ರಿ, ಬರೀ ತಮ್ದ ತಮ್ದು ಇದನ್ನ ಇದು ಮಾಡಾಕತ್ತರಿ. ಮೋದಿ ಅವ್ರು ಬಂದ್ರೆ ಚಲೋ ಆಗತ್ತೆ ನಮ್ಗೆ ರೀ. ಮೋದಿ ಅವ್ರು ಏನ್ ಕಾರಣ ಸರ್? ನನ್ನ ಎಲ್ಲ ಕೆಲಸ ಮಾಡಿದ್ದಾರೆ, ಒಳ್ಳೇದೇ ಮಾಡಿದ್ದಾರೆ. ಯಾವ ಕೆಲಸ ಚಲೋ ಆಗಿದೆ? ಎಲ್ಲ ಕೆಲಸ ಚಲೋ ಆಗಿದೆ, ಪ್ರತಿಯೊಂದು ಚಲೋ ಆಗಿದೆ. ಚಲೋ ಆಗಿದೆ, ಬರ್ಬೇಕು ಮೋದಿ ಅವರೇ ಬರ್ಬೇಕು. ಮಗ ಯಾವಾಗ್ನು ನಾವು ಬಿಜೆಪಿ ರೀ, ಬಿಜೆಪಿನ ಬರ್ಬೇಕು, ಅದ್ರಲಿಂದ ನಮ್ಗೆ ಎಲ್ಲಾ ಕಡೆ ಚಲೋ ಅದ, ಸುರಕ್ಷಿತ ಅದ. ಬಿಜೆಪಿನ ಬರ್ಬೇಕು, ನಾವು ಯಾವಾಗ್ಲೂ ಅದೇ ಅದಕ್ಕೆ ವೋಟ್ ಹಾಕಿ. ಸರ್ ಅಲ್ಲ, ಬಸ್ ಫ್ರೀ ಮಾಡಿದಾರೆ, 2000 ರೂಪಾಯಿ ನಮ್ ರೊಕ್ಕ ನಮ್ಗೆ ಬರಾಕ್ತಾವ್, ಬೇರೆದವ್ರ ರೊಕ್ಕ ಅಲ್ಲ. ಇಲ್ಲಿ ಹಾಕಿದ್ರೆ ಎಲ್ಲ ಅದ್ರಾಗ ನಮಗ್ ಬಂದಿಲ್ರಿ, ಬರೋರಿಗೆ ಬಂದಾವ ಎಲ್ಲಾರಿಗೆ ಬಂದಿಲ್ರಿ. ಅದು ಬೇಕಾದ್ರೆ ನಮ್ಮ ಅಕೌಂಟ್ ಚೆಕ್ ಮಾಡ್ರಿ, ನಮ್ಗ ಅವು ಬಂದಿಲ್ಲ. ಅಲ್ಲ, ಈ ಸರಿ ಗೆದ್ರೆ 1 ಲಕ್ಷ ಹಾಕ್ತೀನಿ ಅಂತಿದಾರಲ್ಲ, ಅದು ಅವ್ರಿಗೆ ಇಲ್ಲ, ನಮಗ್ ಬೇಡ. ನಮ್ದು ಯಾವ್ದಾರ ಹೆಚ್ಚು ತಗೋತಾರ ಅದ್ರಂತ ನಮಗ್ ಕೊಡ್ತಾರ. ನಮಗ ಅದು ಬೇಗ ನಮ್ ಬಿಜೆಪಿ ಬರ್ಲಿ ಮೋದಿ ಬರ್ಲಿ ಅಷ್ಟೇ ನಂದು, ಮತ್ತೇನ್ರಿ ಅಷ್ಟೇ ಅಷ್ಟೇ. ಹೌದಾ, ಏನ್ ಕಾರಣ ಸರ್? ವರ್ಕ್ ಮಾಡ್ತಾರೆ ಈಗ ಕಾಂಗ್ರೆಸ್ ಅವರು, ಬಹಳಷ್ಟು ಅಭಿವೃದ್ಧಿ ಮಾಡ್ತಿದೀವಿ ಮತ್ತೆ ಫ್ರೀ ಎಲ್ಲ ಕೊಟ್ಟು ಫ್ರೀ ಮಾಡ್ಯಾರ, ಬಸ್ ಎಲ್ಲ ಫ್ರೀ ಮಾಡ್ಯಾರ. ಎಷ್ಟೋ ಮಂದಿ ಟಮ್ ಟಮ್ ಡ್ರೈವರ್ಗಳು, ರಿಕ್ಷಾ ಡ್ರೈವರ್ಗಳು, ಎಷ್ಟು ಮಂದಿ ಉಪವಾಸ ಬಿದ್ದಿಲ್ರಿ ಇವತ್ತು? ಕರೆಂಟ್ ಬಿಲ್ 4 ರೂಪಾಯಿ 7 ರೂಪಾಯಿ ಮಾಡ್ರಿ ಇಲ್ಲಿ, ಇಲ್ಲಿ 2 ರೂಪಾಯಿ ಕೊಡ್ರ. ಒಂದು ಡಬ್ಬಿ ಸೇರಕ 80 ಇತ್ತು, 160 ರೂಪಾಯಿ ಇದ್ದಾರ. ಹಿಂಗತಿ ರತ್ತಗೊಂತರ ಇದ್ರ ಕೊಡ್ತಾರೆ. ಅವ್ರೇನು ಕೊಟ್ಟದ್ದಲ್ಲ, ಅವ್ರ ಮನೆಯಿಂದ ಕೊಡೋದಿಲ್ಲ.
ಆದ್ರಿಂದ ಬಿಜೆಪಿಲಿಂದ ಮೋದಿ ಅವರೇ ಬರಬೇಕು, ಗದ್ದಿಗೌಡರೇ ಬರೋದು. ಈಗ ಡಿಗ್ರಿ ಓದೋರಿಗೆ 3,000 ರೂಪಾಯಿ ಕೊಡ್ತೀನಿ ತಂದಿದ್ದಾರೆ, ಯಾರಿಗೆ ಬಂದವ್ರಿ? ಒಬ್ಬರ ಹೇಳಕತ್ತಾರ್ರಿ 10 ಕಿಲೋ ಅಕ್ಕಿ ಕೊಡ್ತೀನಿ ತಂದಿದ್ದಾರೆ, ಅದ 5 ಕಿಲೋ ಮೋದಿ ಸರ್ಕಾರದಿಂದ ಬರುತ್ತೆ, ಅದ 5 ಕಿಲೋಗೆ ಬರತ್ತವ್ರಿ. ಅವ ಈಗ ರೊಕ್ಕ ಕೊಡತ್ತಾರೆ, ಯಾರಿಗೆ ಒಬ್ರು ಜಮಾ ಆಗತ್ತೆ ಒಬ್ರು ಜಮಾ ಆಗಂಗಿಲ್ಲ. ಸೊ ಈ ಬಾರಿ ಮತ್ತೆ ಯಾರು ಪ್ರಧಾನಿ ಆಗ್ಬೋದು? ನರೇಂದ್ರ ಮೋದಿ ಅವರು. ಮೋದಿ ಅವರೇ? ಮೋದಿ ಅವರು. ಇದು 70 ವರ್ಷದಾಗ ಕಾಂಗ್ರೆಸ್ ಸರ್ಕಾರ ಇತ್ತು, 70 ವರ್ಷದಿಂದ ಅವ್ರು ಏನ್ ಮಾಡ್ಯಾರ ಇದಕ್ಕೆ ನಮ್ಮ ದೇಶಕ್ಕೆ? ಇವ್ರು 10 ವರ್ಷದಾಗ ನಮ್ಮ ದೇಶದ್ದು ಅಭಿವೃದ್ಧಿ ಮಾಡ್ಯಾರ. ಇಂಥವೆಲ್ಲ ಮಾಡೋದು ನೋಡಿದ್ರೆ ಇವರ ನಮ್ಮ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕು, ಹಾಗೆ ಯಾಕಂತ ಗ್ಯಾರಂಟಿ ಆಯ್ತದ. ಇಲ್ಲಿ ಬಾಗಲಕೋಟೆ ಅಂತ ಸಿಲ್ವರ್ ಸಿಬ್ಲಿ ಅವ್ರದ್ದು ಗದ್ದೇಗೌಡದ್ದು ಈ ಸತ್ಯಕ್ಕೆ. ಸೊ ಈ ಸರಿ ಗೆದ್ದ ಗೆಲ್ತಾರೆ? ಗೆಲ್ತಾರೆ ಗ್ಯಾರಂಟಿ. ಅದ್ರಾಗ 2 ಲಕ್ಷ ಅಂತರಿಂದ ಗೆದ್ದು ಬರ್ತಾರೆ. ಸರ್, ಯಾರು ಪ್ರಧಾನಿ ಆಗ್ತಾರೆ ಈ ಬಾರಿ ಅನ್ಸುತ್ತೆ ನಿಮ್ಗೆ? ಏನವನ ಮೋದಿನ ಹಾಕಣ್ರಿ. ಏನ್ ಕಾರಣ ಅಜ್ಜ? ಏನವನು ಒಳ್ಳೆ ಕೆಲಸ ಮಾಡಕತ್ತಾನ ಅವನ ಹಾಕಣ. ಎಲ್ಲ ಕಾಂಗ್ರೆಸ್ ಅವರೆಲ್ಲ ಫ್ರೀ ಮಾಡಿದಾರಲ್ಲ ಹೆಣ್ಮಕ್ಳಿಗೆ, ಹೆಣ್ಮಕ್ಳು ಹಾಕ್ತಾರಲ್ಲ, ನಾವು ಗಂಡ್ಮಕ್ಳು ಮೋದಿಗೆ ಹಾಕವ್ರು. ನಾವು ಪ್ರಧಾನ ಮಂತ್ರಿ ಆದ್ರೆ ಒಳ್ಳೇದ್ರಿ. ಯಾರು? ಮೋದಿ ಅವ್ರದ್ದು. ಯಾಕಂದ್ರೆ ದೇಶ ಬಚ್ಚೆ ಇರ್ತೀರಿ, ಮತ್ತ ಹಾನ ದೇಶ ಅಲ್ಲಲ್ಲಿ ಕಲ್ಲಲ್ಲಿ ಆಗ್ಬೇಕಾಯ್ತು ಬಿಡ್ರಿ. ನೋಡಿ ಮೋದಿ ಅವ್ರ ನಮ್ಮಲ್ಲಿ ಮಾತ್ರ ಮೋದಿ ಅವ್ರ. ಮೋದಿ ಏನ್ ಕಾರಣಕ್ಕೆ? ಮತ್ತೆ ಎಲ್ಲ ಕೆಲಸ ಮಾಡ್ಯಾನ, ಒಟ್ಟು ಊರ ಕೆಲಸ ಆಯ್ತು, ಅಲ್ಲೇ ಅಲ್ಲಿ ಕೆಲಸ ಮಾಡ್ಯಾನವ. ಗ್ಯಾರಂಟಿಂದ ಯಾರಿಗೆ ಅನುಕೂಲ ಇಲ್ಲ ಇದು. ನಾವು ಹಾಕೋದು ಬಿಜೆಪಿಗೆ, ಮೋದಿ ಸರ್ಕಾರ ಆಗತ್ತೆ, ಹಾಗೆ ಆಗತ್ತೆ ಪಕ್ಕ. ಬಿಸಿ ಗದ್ದಿಗೌಡ ಅವ್ರ. ಗದ್ದಿಗೌಡರ ಪ್ರಧಾನಿ ಅಭ್ಯರ್ಥಿ ಆಗುವಂತವ್ರು ಆದ್ರೂ ಯಾರಿದ್ದಾರೆ ಕಾಂಗ್ರೆಸ್ದಲ್ಲಿ? ರಾಹುಲ್ ಗಾಂಧಿ ಹೆಸರು ಹೇಳಿದ್ರೆ 4 ಕೋಟಿ ಬರೋ ಸೈಟ್ ಬರಂಗಿಲ್ಲ ರೀ ಮೇಡಮ್. ಯಾಕೆ ಹಂಗಂತೀರಿ? ಏನ್ ಕೆಲಸ, ಏನ್ ಅನುಭವ ಐತೆ ಅವ್ರಿಗೆ? ಇಲ್ಲ ಓಡಾಡಿದಾರಲ್ಲ ಪಾದಯಾತ್ರೆ ಬಿಡಿ. ಅವ್ರು ಪಾದಯಾತ್ರೆ ಮಾಡ್ತಾರ ನರೇಂದ್ರ ಮೋದಿ ಅವರು? 4 ಸರಿ ಗುಜರಾತ್ ಮುಖ್ಯಮಂತ್ರಿ ಆಗಿ ಪ್ರಧಾನಿಗೆ ಬಂದಾರ ಅವರು, ಇವ್ರ ಗತೆ ಡೈರೆಕ್ಟ್ ಹೋಗಿ ಪ್ರಧಾನ ಕುರ್ಚಿ ಕುಂದ್ರತಿ ಅಂತ ನಿಂತಲ್ಲೇ. ಅವ್ರಿಗೆ ಅನುಭವ ಐತಿ, ಅನುಭವ ಇದ್ದವ್ರು ಬೇಕಲ್ಲ. ಇವ್ರು ಹೇಳ್ತಾರಲ್ಲ ಅದೇ ಕಾಂಗ್ರೆಸ್ ನಮ್ಮ ಅಭಿನಂದನ್ ನಮ್ಮ ದೇಶಕ್ಕೆ ಬರ್ತಿದ್ದಿಲ್ಲ ಅಂತ ನಮ್ಮೆಲ್ಲ ಈಗ ಔಟ್ ಆಫ್ ಕಂಟ್ರಿ ಒಳಗೆ ನಮ್ಮನ್ನು ಭಾರತ ದೇಶ ಅಂತ ಗುರುತ ಹಿಡಿಯಾಕತ್ತಾರ. ಮೊದಲೇಕ್ಕೆ ಎಲ್ಲೇ ಇದ್ದೀವಿ ನಾವು? ಈಗ ಅದ ಕಾಂಗ್ರೆಸ್ ಅಧಿಕಾರದೊಳಗೆ ದಿವಾಳಿ ಆಗಿ ಹೋಗಿದ್ದೀವಿ ನಾವು. ಮೋದಿ ನಮ್ಮನ್ನ 4 ಮಂದಿಯಾಗಿ ಅದೀವಿ ಅಂತಂದ್ರೆ ಕಾರಣ ನಮ್ಮ ಮೋದಿ. ದೇಶ ನೋಡಿ ನಾವು ಓಟ್ ಹಾಕ್ಬೇಕು. ಗದ್ದಿಗೌಡರು ಒಳ್ಳೆಯವರು ಕೆಟ್ಟವರು ನಮ್ಮ ಸಂಬಂಧ ಇಲ್ಲ, ನಾವು ಮೋದಿಗಾಗಿ ಓಟ್ ಹಾಕ್ತೀವಿ. ಓಕೆ, ಮೋದಿನ ಮೇನ್ ನಮ್ಮ ಪ್ರಕಾರ ಅಂದ್ರೆ ಗದ್ದಿಗೌಡರು ಸರ್. ಏನು ಕಾರಣ ಸರ್? ಮೋದಿ ಸಲುವಾಗಿದೆ. ಹಾಂ, ಮೇಲ್ಗಡೆ ಮೋದಿ ಚಲೋ ಒಳ್ಳೆ ಕೆಲಸ ಮಾಡ್ಯಾರ. ನಮಗೆ ಬಿಜೆಪಿ ಪಿಸಿ ಗದ್ದಿಗೌಡರು ಗೆಲ್ಬೇಕು. ಅವ್ರ ಏನು ಕಾರಣ? ನಮಗೆ ಮೇಲೆ ಮೋದಿ ಇದ್ದಾನೆ, ನಮಗೆ ಬೇಕು, ನಮಗೆ ಅದೇ ಬೇಕು. ಹಾಂ, ಆದರೆ ಈಗ ಇದೆಲ್ಲ ಕಾಂಗ್ರೆಸ್ ಅವ್ರು ಯಾಕೆ ಬೇಡ ಅನ್ಸುತ್ತೆ? ಅವರು ಭಾಳ ಡೆವಲಪ್ಮೆಂಟ್ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರಲ್ಲ. ಎಲ್ಲ ಅವರೆಲ್ಲ ಇದು ವೇಸ್ಟ್. ಅವರೆಲ್ಲ ರಾಹುಲ್ ಗಾಂಧಿ ಎಲ್ಲ ಹೊರಗಡೆ ಎಲ್ಲ ನಮ್ಮ ದೇಶದ ಬಗ್ಗೆ ಲೀಕ್ ಬಿಟ್ಕೊಡ್ತಾರೆ, ಆದರೂ ಮೋದಿಜಿ ಬೇಕು ನಮಗೆ. ಹಾಂ, ಬಿಜೆಪಿ ಯಾರು? ಬಿಜೆಪಿ ಅಲ್ರಿ, ನಮಗೆ ಬರಬೇಕಾಗಿದ್ದು ಬಿಜೆಪಿ ಅಂತ ನಾವು ಅಂತೀವ್ರಿ. ಯಾರು ಗೆಲ್ಸ್ಬೇಕಂತಾರೆ? ಸ್ವಲ್ಪ ಇಂಪ್ರೂವ್ ಮಾಡ್ತಾರ ಮನೆ ಮಂದಿರ ರಾಮ ಮಂದಿರ ಮಾಡಿದ್ರು ಅವರು. ಅವ್ರು ಸಾಕಷ್ಟು ಜನ ಬಂದ್ರು, ಸಾಕಷ್ಟು ಜನ ಹೋದ್ರು. ಕಾಂಗ್ರೆಸ್ ಏನ್ ಮಾಡಿದ್ರು ಅವರು? 70-75 ವರ್ಷ ಕಾಂಗ್ರೆಸ್ ಏನ್ ಮಾಡಲ್ಲ, ಬರೀ ತಿನ್ನೋರು. ಈಗೆಲ್ಲ ರಾಜಭವನ ಎಷ್ಟು ಮಂದಿ ರಾಜಭವನ ಕೊಟ್ಟಾರ ಕಾಂಗ್ರೆಸ್ ಮಂದಿ? ಬಿಜೆಪಿ ಯಾರು ಮತ್ತೆ ಬಿಜೆಪಿ ಅವರು ಕೊಡದಲ್ಲ ಅನ್ನಕತ್ತಾರ ಮತ್ತೆ ಈ ಬಿಜೆಪಿ ಯಾರು? ಅವ್ರು ಏನ್ ಮಾಡಕ್ ಆಗದಲ್ರಿ. ಅವ್ರು ಏನಾರು ಸ್ವಲ್ಪ ಇದು ಹೂವ ಕಮಲ ಬಂದ್ರೆ ಸ್ವಲ್ಪ ಏನಾರ ರೋಡ್ ಮಾಡ್ತಾರ, ಜನರಿಗೆ ಇದು ಮಾಡ್ತಾರ. ಗ್ಯಾಸ್ ಫ್ರೀ ಕೊಟ್ರು, ಗ್ಯಾಸ್ ಯಾರು ಕೊಟ್ರು? ಫ್ರೀ ಕೊಟ್ರು ಹೆಣ್ಮಕ್ಳಿಗೆ ಗ್ಯಾಸ್ ಫ್ರೀ ಕೊಟ್ರು ಅವರು. ಕಾಂಗ್ರೆಸ್ ಏನ್ ಕೊಟ್ರು? ಒಂದು ಆಧಾರ ಮಾಡಿದಿಲ್ಲ ಬಿಜೆಪಿ ಅವರು. ನಮ್ಗೆ ಇದ್ದಿದ್ದಿಲ್ಲ, ನಮ್ಗೆ ಗ್ಯಾಸ್ ಕೊಟ್ರು ಅವ್ರಿಗೆ, ನಮ್ಗೆ ಒಲಿ ಕೊಟ್ರು ನಮ್ಗೆ. ಈ ಕಾಂಗ್ರೆಸ್ ಏನ್ ಮಾಡಿದ್ರು? ಕಾಂಗ್ರೆಸ್ ಏನ್ ಮಾಡಲಿಲ್ಲ. ಮೌಲ್ಯರು ಬಂದ್ರೆ ಸ್ವಲ್ಪ ಏನಾದ್ರು ಇಂಪ್ರೂವ್ ಮಾಡ್ತಾರ. ಸೊ ಹಾಗಾಗಿ ಸರಿ ಬಿಜೆಪಿಗೆ ಎಲ್ಲ ಬರೋದು. ಕಾಂಗ್ರೆಸ್ ನಿರ್ಮೂಲ ಕ್ಯಾನ್ಸಲ್ ಆಗ್ಬೇಕು. ಅಂಗವಿಕಲರಿಗೆ ಬರುವಂತೂ ಮೋದಿ ಸರ್ಕಾರ ಕೊಡಕ್ ಕುಂತಿತ್ತು, ಇವ್ರು ಕಟ್ ಮಾಡಿ ಮಹಿಳೆಯರಿಗೆ ಕೊಡಕ್ ಕುಂತಾರ. ಆಮೇಲೆ ಶಿಕ್ಷಣ ಶಾಲೆ ಕಲಿಯೋದಕ್ಕೆ ಯಾವುದೂ ಇಲ್ಲ, ದವಾಖಾನಿದು ಯಾವುದೂ ಇಲ್ಲ. ಹಿಂಗಾಗಿ ಈ ಸರಿ ಮೋದಿ ಬರಬೇಕು. ಭಾರತದೊಳಗೆ ನಮ್ಮ ಮೋದಿ ಬಂದರೆ ಏನೋ ನಮ್ಮ ಭಾರತ ದೇಶ ಅಭಿವೃದ್ಧಿ ಆಗ್ತದೆ, ಬಡ ಮಕ್ಕಳಿಗೆ ಶಿಕ್ಷಣ ಸಿಗ್ತದೆ. ಇದೊಂದು ನನ್ನ ಬೇಡಿಕೆ. ಓಕೆ, ಈ ಸರಿ ಮೋದಿ ಅವರೇ ಪ್ರಧಾನಿ ಆಗ್ತಾರೆ ಅನ್ಸುತ್ತೆ. ಮೋದಿ ಮೋದಿ ಈಗ ಕಾಂಗ್ರೆಸ್ ಅವರೆಲ್ಲ ಫ್ರೀ ಎಲ್ಲ ಬೇಡ ಅನ್ಸುತ್ತೆ? ಬೇಡ, ಫ್ರೀ ಕೊಟ್ಟರೆ ಏನು ಬೇಡ. ಶಿಕ್ಷಣ ಬೇಕು ಮೊದಲಕ್ಕೆ, ಶಿಕ್ಷಣ ಬೇಕು. ಸಿದ್ದರಾಮಯ್ಯ ಹೋಗ್ಬೇಕು, ತೊಲಗಬೇಕು. ಸಿದ್ದರಾಮಯ್ಯ ಇಲ್ಲೇ ಕ್ಷೇತ್ರದಲ್ಲಿ ನಿಂತಿದ್ದವರಲ್ವಾ? ಏನ್ ಮಾಡೋದು? ಅವನ್ನ ಬೆಂಕಿ ಹಚ್ಚಿದ್ರೆ ಸರಿ, ಏನೇನು ಉಪಯೋಗ ಇಲ್ಲ. ಸಿದ್ದರಾಮಯ್ಯ ಮೋದಿ ಏನಾರ ಬಂದ್ರೆ ದೇಶಕ್ಕೆ ನಮಗೆ ಎಲ್ಲರಿಗೆ ಅನುಕೂಲ ಮಾಡ್ತಾರೆ. ಸಾರ್ವಜನಿಕರಿಗೆ ಪೈಖಾನಿ ಕೊಟ್ಟ, ಕಟ್ಟಿಸಿದ ಹಳ್ಳಿ ಒಳಗೆ ಗ್ಯಾಸ್ ಸಿಲಿಂಡರ್ ಕೊಟ್ಟ, ಆಮೇಲೆ ದವಾಖಾನೆ ಕಾರ್ಡ್ ಮಾಡಿದ್ರು. ಇವೆಲ್ಲ ಅಭಿವೃದ್ಧಿ
ಬಡವರಿಗೆ ಅನುಕೂಲಿಗೆ. ಆಮೇಲೆ ರೈತರಿಗೆ 6,000 ರೂಪಾಯಿ ಹಾಕಾಕುಂತಾರ, ರೇಷನ್ ಅಕ್ಕಿ 5 ಕೆಜಿಗೆ ಕಾಯಂ ಕೊಡಾಕುಂತಾರ. ಇವ್ರು ಕಾಂಗ್ರೆಸ್ನವ್ರು 10 ಕೆಜಿ ಅಂತೇಳಿ ಪ್ರಚಾರ ಮಾಡಿದ್ರು, 1 ಕೆಜಿನೂ ಕೊಡಲಿಲ್ಲ, 1 ಕೆಜಿನೂ ಕೊಡಲಿಲ್ಲ. ಅದಕ್ಕೆ ಈ ಸರಿ ಮೋದಿ ಬಂದ್ರೆ ನಮ್ಮ ಭಾರತ ದೇಶ ಮುಂದೋಗ್ತದೆ, ಇಲ್ಲ ಅಂದ್ರೆ ಮಾರಕ್ಕಾರ ಇವರು ದೇಶ ಮಾರಕ್ಕಾರ. ರಾಹುಲ್ ಗಾಂಧಿ ಇದಾರಲ್ಲ, ಏನ್ ಮಾಡ್ತಾ ಮೆಂಬರ್ ಆದ್ರೆ ಬೀಳ್ತಾನ್ರಿ, ಇದೇನಾಕಣ್ರಿ ಈ ಬಾರಿ ಯಾರಾಗ್ತಾರ ಹಾಗಾರ ಮೋದಿ ಅವ್ರ? 100% ಮೇಡಮ್, ನಾವು ಮೋದಿಗೆ ಹಾಕ್ತೀರಿ. ಏನ್ ಕಾರಣ? ಏನ್ ಕಾರಣ? ಮತ್ತ ನಮಗ ಏನ 4,000 ರೂಪಾಯಿ ಹಾಕ್ತಾರ, ಸಟ್ಟಿ ಸಾಲ ಸೂಟ್ ಮಾಡ್ಬೇಕು ಹಾಕ್ತಿವಿ. ಈಗ ಅವ್ರಂದ್ರು ಬಸ್ ಫ್ರೀ ಮಾಡಿದಾರೆ, ಬಸ್ ಫ್ರೀ ಮಾಡ್ಯಾರ, ಬಸ್ ಫ್ರೀ ಮಾಡೋ ಬದ್ಲಿ ನಿನ್ನ ಸಾಲಿ ಹುಡುಗರು ಮಾಡಿದ್ರೆ ರೂಪಾಯಿ ಐತಿ. ನಮ್ದೇನ್ ಬಿಡಿ, ನಾವೇನ್ ದಿನ ಆಡ್ಯಾರ, ನೌಕರಿಗಾರಿ ಚಲೋ ಆಗೈತೆ ಅದು ಬಸ್, ನಮ್ಗೇನು ಉಪಯೋಗ ಇಲ್ಲ ಒಕ್ಕಲಿಗಾರಿಗೆ. ಅದ ನಮಗ ಒಕ್ಕಲಿಗಾರಿ ನಾವ್ಯಾಗ ಹೋಗ್ಕು, ಏನೋ ತಿಂಗಳಿಗೆ ಒಮ್ಮೆ ಹೋಗ್ತಿ ನಾವು, ಆದ್ರ ಈಗ ಸಾಲಿ ಹುಡುಗರು ಗುಡ್ಗೇಡಾಗ ಹಾಕತ್ತೇವಲ್ರಿ. ಹೌದು ಹೌದು, ಗದ್ದಿಗೌಡ್ರ ಬರ್ಬೋದು ಅನ್ಸುತ್ತೆ ನಮ್ಗೆ, ಯಾಕಂದ್ರೆ ಈಗ ಎರಡನೇ ಸಲ ಅವ್ರ ಆಗಿದ್ರು, ಈ ಮೂರನೇ ಬಾರಿಗೂ ಅವರೇ ಆಗ್ಬೋದು ಅಂತ ಅನ್ಸುತ್ತೆ. ಇನ್ನೊಂದು ಏನೈತಿ, ಮ್ಯಾಗ ಮೋದಿ ಅವ್ರ ಒಂದು ಇದು ಅದಾರಲ್ರಿ, ಅವ್ರ ಬಗ್ಗೆ ಭಾಳ ಕಳಕಳಿ ಐತಿ ಜನರಿಗೆ, ಹಿಂಗಾಗಿ ಅವ್ರನ್ನ ಆಗ್ಬೋದು ಅಂತ. ಕಾಂಗ್ರೆಸ್ ಏನ್ ಕಾರಣ ಅಜ್ಜ ಯಾವ್ದು ನಮಗೆ ಮಡ್ಕೆ ಬಂದು ಹಾಕುದ್ರಿ ನಿಮ್ ಪ್ರಕಾರ ಯಾರು ಹೋಗೋದು ಸರ್? ಬಿಜೆಪಿ. ಏನ್ ಕಾರಣ ಸರ್? ಐತ್ರ ಬಾಗಲಕೋಟೆಗಳಿಗೆ ಈ ಮೋದಿ ನೋಡಿ ಎಲ್ಲರೂ ಓಟ್ ಅವ್ರಿಗೆ ಕೊಡೋದಲ್ಲ ರೀ. ಸೊ ಮತ್ತೆ ಅವರ ದೇಶದ ರಕ್ಷಣೆಗೋಸ್ಕರ ಒಳ್ಳೆ ಕೆಲಸಗಾರರಿದ್ದಾರೆ ಬಿಜೆಪಿ. ನಾವು ಯಾರು ಬರ್ಬೋದು ಈ ಬಾರಿ ಬಾಗಲಕೋಟೆಯಲ್ಲಿ? ಮತ್ತೆ ಗದ್ದಿಗೌಡರು ಬರೋದು ಬಿಜೆಪಿ ಈ ಸರಿ ಬಿಜೆಪಿನೇ ಬರುತ್ತೆ. ಮತ್ತೆ ಮತ್ತೆ ಯಾರು ಪ್ರಧಾನಿ ಆಗ್ಬೋದು ಈ ಬಾರಿ? ಮೋದಿನೇ ಪ್ರಧಾನಿ, ಬೇರೆ ಚಾನ್ಸೇ ಇಲ್ಲ. ಚಾನ್ಸೇ ಇಲ್ಲ ಅಂತೀರಾ? ಪಿಸಿ ಗದ್ದಿಗೌಡರ ಬರ್ಬೇಕು. ಹಾ, ಏನ್ ಕಾರಣ? ಏನ್ ಕಾರಣ ಅಂದ್ರೆ ನಮ್ಮ ಭಾರತ ದೇಶಕ್ಕೆ ಮೋದಿ ಬರ್ತಾರೆ, ಇಲ್ಲಿ ಗದ್ದಿಗೌಡರು ಬಂದ್ರೆ ಅಲ್ಲಿ ಮೋದಿ ಬರ್ತಾರೆ, ಮೋದಿ ಬಂದ್ರೆ ನಮ್ಗೆ ಒಳ್ಳೇದಿಲ್ಲ, ಇಲ್ಲಾಂದ್ರೆ ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ಪ್ರಾಬ್ಲಮ್ ಆಗುತ್ತೆ ಅಲ್ಲ, ಈಗ ಇವರೆಲ್ಲ ಫ್ರೀ ಬಿಟ್ಟಿದಾರಲ್ಲ, ಕರೆಂಟ್ ಫ್ರೀ ಅಂತಾರೆ, 2,000 ಬಸ್ ಫ್ರೀ, ನಮ್ಮಿಂದ ಕಸ್ಕೊತಾರ ವಾಪಸ್ ನಮಗೆ. ಏನು ಅವ್ರ ಮನೆಯಿಂದ ಕೊಡ್ತಾರ? ಇಲ್ಲ, ಅವ್ರ ಮನೆಯಿಂದ ಕೊಟ್ಟಿದ್ರೆ ತಗೋಬೋದಿತ್ತಲ್ವ, ಅವ್ರ ಮನೆಯಿಂದ ಕೊಟ್ಟರೆ ಫ್ರೀ, ನಮ್ಮ ಮನೆನ ತಗೊಂಡಾಸ ನಮ್ಗೆ ಕೊಟ್ಟಮೇಲೆ ಅದೇನು ಫ್ರೀ ಆಗುತ್ತೆ? ನಮಗೆ ಗದ್ದಿಗೌಡ್ರೆ ಬರ್ಬೇಕು ಬಾಗಲಕೋಟೆ ಕ್ಷೇತ್ರಕ್ಕೆ, ನಮ್ಮ ಭಾರತ ದೇಶಕ್ಕೆ ಮೋದಿನೇ ಬೇಕು. ಮೋದಿ ಗೆಲ್ತಾರೆ ಮೇಡಮ್ ಅವ್ರ, ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ಗದ್ದಿಗೌಡ್ರು ಗೆಲ್ಲೇ ಗೆಲ್ತಾರೆ. ಹಾ ಅಜ್ಜ ಹೇಳಿ. ನಾವು ಮೋದಿಗೆ ಹಾಕವ್ರಿ. ಹಾ, ಏನ್ ಕಾರಣ? ನಮ್ಗ ತಿಂಗಳ 1,400 ರೂಪಾಯಿ ಬರ್ತೈತಿ. ಹೌದಾ? ಹಾ ಹಾ ಹಾ, ನಾವು ಹಂಗ ಕಲ್ರಿ. ಹಾ, ಸೊ ಹಂಗಾಗಿ ಅವ್ರೇ ಗೆಲ್ತಾರೆ ಅಂತೀವಿ. ನಮ್ಮ ಸನಾತನ ಧರ್ಮ ಉಳಿಯಂಗಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದ್ರೆ, ಆದ್ರಿಂದ ಬಿಜೆಪಿನ ಬರುತ್ತಾ ಮೋದಿ ಅಧಿಕಾರ ವಹಿಸ್ಕೊಂತಾರೆ.